ಸ್ವಲ್ಪ ಸೌಲಭ್ಯ ಇಲ್ಲ, ಅದನ್ನ ಸರಿ ಇಲ್ಲ. ಸೈಲೆಂಟ್ ಆಗಿ ಸೈಡಿಗೆ ಇದ್ರೆ ಸರಿ, ಇಲ್ಲ ಅಂದ್ರೆ ಅಷ್ಟೇ. ಎರಡು ದಯವಿಟ್ಟು ಸ್ವಲ್ಪ ಒಂದ್ ಎರಡು ನಿಮಿಷ ಸೈಲೆನ್ಸ್ ಆಗಿರಿ. ಒಂದ್ ಎರಡು ನಿಮಿಷ, ಓಕೆ, ಆನ್ ದಿ ಕೌಂಟ್, ಒಂದ್ ಎರಡು ನಿಮಿಷ. 2 1 ಯಾ, ಶಿವನ ವಾಯ್ಸ್ ಕೇಳಿಸ್ಬೇಕೋ ಬೇಡವಾ? ಎಲ್ಲ ಅಭಿಮಾನಿ ದೇವರುಗಳಿಗೆ ಗೌರಿ ಗಣೇಶ ಅವರ ಶುಭಾಶಯಗಳು ಹಾಗೂ ನಮಸ್ಕಾರಗಳು. ಉಪಿ, ಹ್ಯಾಪಿ ಬರ್ತ್ಡೇ, ಲವ್ ಯು, ಲವ್ ಯು ಆಲ್ವೇಸ್. ನಾನು ಯಾವಾಗ ಹೆಂಗ್ ಪ್ರೀತಿಸ್ತಾ ಇದ್ನೋ ಅದೇ ತರ ಪ್ರೀತಿಸ್ತಾನೆ ಇರ್ತೀನಿ. ಯಾಕಂದ್ರೆ ನನ್ನ ಜೀವನದಲ್ಲಿ ಒನ್ ಆಫ್ ದ ಫೇವರೇಟ್ ಡೈರೆಕ್ಟರ್ ಅಂಡ್ ನನ್ನ ಒಂದು ಇಮೇಜ್ ನಾನೇ ಒಂದು ಬೇರೆ ಲೆವೆಲ್ ತಗೊಂಡೋಗಿದ್ದ ಡೈರೆಕ್ಟರ್. ನಾನು ಯಾವತ್ತೂ ಆಲ್ವೇಸ್ ಹಾರ್ಟ್. ಅಂಡ್ ಇವತ್ತು ಸೋ ಕಾಲ್ ಏನು ಕಣ್ಣಿಂದ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ಜನ, ಅದು ಫಸ್ಟ್ ನೀನು ನನಗೆ ನೀವು ಹೇಳಿದಾಗಲೇ ಗೊತ್ತಾಗಿದ್ದು ನನಗೆ ಅಷ್ಟು ಒಳ್ಳೆ ಕಣ್ಣಿದೆ ಅಂತ. ಸೊ ಅದಾದಮೇಲೆ ಇವತ್ತು ಇಡೀ ಭಾರತ ದೇಶದಲ್ಲಿ ನನ್ನ ಕಣ್ಣು ಬಗ್ಗೆ ಮಾತಾಡ್ತೀನಿ ಅಂದರೆ ಆಗ ಆ ಕ್ರೆಡಿಟ್ ನಿಮಗೋಗುತ್ತೆ. ಯಾಕಂದ್ರೆ ಓಮ್ ಮತ್ತು ಸಿನಿಮಾ ಇಂಟ್ರಡಕ್ಷನ್ ಸೀನ್ ಇವತ್ತು ರಜನಿ ಸರ್ ಹೇಳ್ತಾ ಇರ್ತಾರೆ, ಆ ಥರ ಒಂದು ಇಂಟ್ರಡಕ್ಷನ್, ಹೀರೋ ಇಂಟ್ರಡಕ್ಷನ್ ನನ್ನ ಲೈಫಲ್ಲಿ ನೋಡಿಲ್ಲ ಮರಿ ನಾನು ಅಂತ. ಅದು ಯಾವತ್ತು ಮರೆಯೋಕ್ಕಾಗಲ್ಲ ಓಮ್ನ. ಸೊ ನೀವು ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಒಂದು ಬೇರೆ ಥರ ಇರುತ್ತೆ ಅಂತ ಒಂದು ಭರವಸೆ ಭಾವನೆ ಯಾವಾಗಲೂ ಇರುತ್ತೆ. ನಾನು ಇದೇ ರೀತಿ ಮಾಡ್ತಾ ಇರಿ. ಒಂದೇ ಒಂದು ಕೋರಿಕೆ ಅಷ್ಟೇ ಎಲ್ರಿಗೂ, ಒಂದೇ ಒಂದು ಬೇಡಿಕೆ ಏನೂ ಇದೆ ಅಭಿಮಾನಿಗಳಿಗೆ, ಯಾವಾಗ ನಾವು ನೀವು ಜೊತೆ ಸೇರ್ತೀವಿ ಅಂತ. ಅದು ಆದಷ್ಟು ಬೇಗ ಆಗಬೇಕಂತ ನನಗೂ ಆಸೆ ಇದೆ. ಬಟ್ ಇವಾಗ ಯು ಐ ಅಭಿಮಾನಿ ದೇವರುಗಳು ಹೆಂಗೆ ವೆಯ್ಟ್ ಮಾಡ್ತಾರೋ ನಾನು ಅದೇ ರೀತಿ ವೆಯ್ಟ್ ಮಾಡ್ತಾ ಇದ್ದೀನಿ. ಒಳ್ಳೆಯ ಲಹರಿ ಸಂಸ್ಥೆ ಹಾಗೂ ವೀನಸ್ ಇಬ್ರಿಗೂ ಒಳ್ಳೇದಾಗಲಿ, ಆ್ಯಂಡ್ ಇಲ್ಲಿ ಈ ಸಿನಿಮಾದಲ್ಲಿ ಮಾಡೋ ಪ್ರತಿ ಒಬ್ರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್, ಲವ್ ಯು, ಲವ್ ಯು ಫಾರ್ ಎವರ್. ಒಂದು ರಿಕ್ವೆಸ್ಟ್, ಒಂದು ಅಭಿಮಾನಿಗಳ ಪರವಾಗಿ ಒಂದು ರಿಕ್ವೆಸ್ಟ್ ಇದೆ. ಅದಕ್ಕೆ ಉಪ್ಪಿ ಸರ್ ಒಂದೇ ಎರಡೇ ನಿಮಿಷ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀವಿ. ಈಗ ಎಲ್ಲರೂ ಸ್ಟೇಜ್ ನ ತೂಕ ಹೆಚ್ಚಾಗ್ತಾ ಇದೆ, ಎಲ್ಲರೂ ಒಟ್ಟಾಗಿ ಸೇರಿ ಮಾಡುವಂತ ಒಂದು ಕೆಲಸ ಇದೆ. ನಾನು